ಇದೇ ಇದೇ ವಿಚಾರವನ್ನ ಆ ಯುವತಿಯ ಮುಂದಿಡ್ತೀನಿ. ನನಗೆ ಒಂದು ನಿಮ್ಮ ಕಡೆಯಿಂದ ಮೇಡಮ್ ನನಗೆ ಸ್ಪಷ್ಟತೆ ಬೇಕು. ಕೆ ಸಿ ಕಾರ್ಯಪ್ಪ ಅವರು ಎಲ್ಲೂ ಕೂಡ ಹೇಳ್ತಾ ಇಲ್ಲ, ನಾನು ಅವರಿಗೆ ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಹೌದು, ಮದುವೆ ಆಗೋಣ ಅಂತಾನೆ ಇದ್ದೆ ನಾನು. ಯಾಕಂತಂದ್ರೆ ನಾವು ಒಂದೇ ಜಾತಿಗೆ ಸೇರಿದವರು, ಒಂದೇ ಊರಿನವರು, ಒಂದೇ ಸಮುದಾಯ, ಮದುವೆ ಆಗೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಮದುವೆ ಅನ್ನೋದು ಎರಡು ಮನಸ್ಸುಗಳಲ್ಲ, ಎರಡು ಮನೆಗಳು ಒಂದಾಗಬೇಕು. ಮನೆಗಳ ಮನೆ ಮುಂದೆ ತೋರಿಸುವಾಗ, ಮನೆಯಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಈ ಡ್ರಗ್ಸು ಅಥವಾ ಕೆಟ್ಟ ಚಟ ಇಂಥ ವಿಚಾರಗಳಿದ್ದಾಗ ಅದನ್ನು ಬಿಡಿ ಅಂತ ಹೇಳೋದು ಸಹಜ, ಬಿಡಿ ಅಂತ ಹೇಳಿದ್ದಾರೆ. ಬಟ್ ನೀವು ಅದನ್ನು ಕೇಳಲಿಲ್ಲ. ಎರಡನೇದು, ಒಂದು ಯುವಕನ ಜೊತೆಗೆ ಮತ್ತೇನೋ ಕೂಡ ನೀವು ರಿಲೇಶನ್ಶಿಪ್ ಮುಂದುವರಿಸಿದ್ದೀರಿ ಅನ್ನೋದು ಅವರ ಆರೋಪ. ಸೊ ಇದಿಷ್ಟು ಇಷ್ಟಿದ್ದಾಗ ಅವ್ರು ಹೆಂಗೆ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ? ಕಾರ್ಯಪ್ಪ ಅವ್ರು ಹೆಂಗೆ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ? ಹೌದು ಸರ್, ಹೇಳ್ತೀನಿ ಸರ್, ನಾನು ನಿನಗೆ ಹೇಳ್ತೀನಿ ಸರ್. ನಾನು ಇದೇ ವಿಷಯಲ್ಲಿ ಅವ್ರು ಹೇಳಿದ್ರು ನಾನು ಟ್ಯಾಗ್ ಮಾಡ್ತಾ ಇದ್ದೀನಿ ಅಂತ. ನಾನು ಟ್ಯಾಗ್ ಮಾಡಿಕೊಂಡು ಕ್ಲೋಸ್ ಫ್ರೆಂಡ್ಸ್ ಲಿಸ್ಟ್ ಬರುತ್ತೆ ಸರ್ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಬರೀ ಅವರೇ ಇರ್ಬೋದು, ಬೇರೆ ಯಾರೂ ಅಲ್ಲ. ಮತ್ತು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡು ಪೋಸ್ಟ್ ಮಾಡಿದೆ ಅವ್ರ ಬಗ್ಗೆ, ಇವ್ರು ಚೀಟ್ ಮಾಡ್ಕೊಂಡಿದ್ದಾನೆ, ನಾನು ಅದು ನಿನಗೆ ಕಳಿಸ್ತೀನಿ, ಚೀಟ್ ಮಾಡ್ಕೊಂಡಿದ್ದಾನೆ ನನ್ನ ಜೊತೆ ಬೇರೆ ಹುಡುಗಿಗೋಸ್ಕರ, ಸೊ ನಾನು ಇವ್ರನ್ನ ಬಿಡ್ತೀನಿ, ನನಗೆ ಬೇಡ ಅಂತ ಹೇಳಿದರು. ಸೊ ಅದೆಲ್ಲ ನನ್ನ ಹತ್ರ ಸರ್ ಪ್ರೂಫ್ಸ್ ಎಲ್ಲ ಮಾತಿಗೆ ಇದೆ. ಇವ್ರು ಹೇಳ್ತಾರೆ ಅಲ್ಲ, ನಾನು ಬೇರೆ ಹುಡುಗ ಜೊತೆ ಇದ್ದೀವಿ ಒಂದು ಹೋಟೆಲ್ ಓ ಇದು ಕ್ಯಾರಮೆಲ್, ಫಸ್ಟ್ ಇವರೇ ನನ್ನ ಕರ್ಕೊಂಡು ಹೋಗೋದು ಸರ್. ಆ ಹುಡುಗ ಯಾರ ಬಗ್ಗೆ ಇವ್ರು ಮಾತಾಡ್ತಾರೆ, ಅವರು ಇವ್ರದೇ ಫ್ರೆಂಡು, ಇವ್ರು ನನ್ನ ಐ ಪಿ ಎಲ್ ತನಕ ನನ್ನ ಜೊತೆನೆ ಇತ್ತು ಸರ್. ನಾ ಮೆಸೇಜಸ್ ಅದು ತೋರಿಸ್ತೀನಿ ಸರ್, ಮೆಸೇಜ್ ಮಾಡೋದು ನನಗೆ, ಕಿ ನನಗೆ ತುಂಬ ಬೇಜಾರ ಆಗಿದೆ, ನಾನು ನಿನ್ನ ಜೊತೆ ಈ ಥರ ಎಲ್ಲ ಆಟ ಆಡಿದ್ರು, ಏನೆಲ್ಲ ಆಯ್ತು ಫಗೆಟ್ ಮಾಡಲ್ಲ ನಾನು ಮೀಟ್ ಮಾಡಕ್ ಆಗಲ್ಲ ನಾ ಸರ್ ನಾನು ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ನಂದು ಕಂಡೀಷನ್ ಆ ಥರ ಇತ್ತೆ, ನಾನು ಪಾರ್ಟಿ ಮಾಡ್ತೇನೆ, ಅವ್ರು ವಿಡಿಯೋ ತೋರಿಸ್ತಾ ಇದೆ ಅಂತ ಇದೆ ಅಲ್ಲ ಸರ್, ಅದರಲ್ಲಿ ಎಲ್ಲಾದ್ರೂ ಡ್ರಗ್ಸ್ ಇದ್ರೆ ಸರ್, ಡ್ರಗ್ಸ್ರ ಏನಾದರೂ ಪ್ರೂಫ್ ಇದೆ ಕಿ ನಾನು ಡ್ರಗ್ಸ್ ಮಾಡ್ತಾ ಇದ್ದೀನಿ ಅಂತ? ಮತ್ತೆ ಮಾತಾಡಕ್ಕೆ ಹೇಳಿ ಸರ್, ನಾನು ಡ್ರಿಂಕ್ ಮಾಡ್ತಾ ಇದ್ದೀನಿ, ಅದು ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಆಲ್ಕೋಹಾಲಿಕ್ ಅಲ್ಲ ಸರ್. ಆಲ್ಕೋಹಾಲಿಕ್ ಆದ್ರೆ ಮತ್ತೆ ನೀವು ಆಗ್ಲೇ ಹೇಳಿದ್ರಿ ನನಗೆ ಅವರೇ ಡ್ರಗ್ಸ್ ತಂದು ಕೊಡ್ತಾ ಇದ್ರು ಅಂತ, ಅವರೇ ಗಾಂಜಾ ತಂದು ಕೊಡ್ತಾ ಇದ್ರು ಅಂತ ನೀವೇ ಹೇಳಿದ್ರಿ. ಡ್ರಗ್ಸ್ ಅಲ್ಲ ಸರ್, ಗಾಂಜಾ ಸರ್, ಗಾಂಜಾ, ಎಸ್ ಸರ್. ಸರ್ ಇದು ಇಟ್ಕೋ, ನಾವು ಮೀಟ್ ಆಗಕ ಸೇದನ ಅಂತ ಅಲ್ಲ, ನಿಮ್ಮ ಗಮನದಲ್ಲಿರಲಿ, ಗಾಂಜಾ ಅನ್ನೋದು ಕೂಡ ಡ್ರಗ್ಸ್ನ ಒಳಗೆ ಬರುತ್ತೆ ಕಾನೂನು ಪ್ರಕಾರ. ಕಾನೂನು ಪ್ರಕಾರ ಗಾಂಜಾ ಕೂಡ ಡ್ರಗ್ಸ್ನ ಒಳಗೆ ಬರುತ್ತೆ, ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲೇ ಬರುತ್ತೆ. ಸೊ ಅದು ಅದು ಕಾನೂನು ಪ್ರಕಾರ ಅದು ಕೂಡ ಡ್ರಗ್ಸೆ ಸರ್. ಅದು ಅವ್ರೇ ಮಾಡ್ಕೊಂಡು ಇರೋದು ಸರ್, ಸೇದೋದು ಅವ್ರನ್ನ ಕೇಳಿ ಸರ್, ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಸರ್. ನಾನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನ್ ಮಾಡಿದ್ರೆ ಅದನ್ನ ಅವರು ಪ್ಲೀಸ್ ಅದನ್ನ ಆಚೆ ತರಲಿ. ನಾನು ನಿಮ್ಗೆ ಒಂದು ವಿಡಿಯೋ ಇನ್ನೊಂದು ಕಳಿಸಿದ್ದೀನಿ, ಪ್ಲೀಸ್ ನೋಡಿ ಆ ವಿಡಿಯೋನ. ಇವರು ಗಾಂಜಾ ಆಲ್ಮೋಸ್ಟ್ ಒಂದು 30 ಗ್ರಾಮ್ ಅನ್ಸುತ್ತೆ ಸರ್. ಅಹಮದಾಬಾದ್ ಅಲ್ಲಿ ಇವರು ನನಗೆ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಸರ್ ಒಂದು ಮೇನ್ ವಿಷಯ, ಇದು ಮೇನ್ ವಿಷಯ ಪ್ಲೀಸ್. ಏನಂದ್ರೆ ಇವಾಗ ಸ್ವಲ್ಪ ದಿವಸದ ಹಿಂದೆ, ಸ್ವಲ್ಪ ತಿಂಗಳ ಹಿಂದೆ ಇವರು ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ಅವ್ರ ಅಪ್ಪನ ಕರ್ಕೊಂಡು ಬರ್ತಾರೆ, ಫುಲ್ ಗಲಾಟೆ ಮಾಡ್ತಾರೆ. ಇಲ್ಲ ನಾನು ಮನೆಯಿಂದ ಮನೆ ಅವರು ಅವ್ರಪ್ಪ ಅಲ್ಲಿ ಒಂದ್ ನಿಮಿಷ ನಾನು ಸರ್ ಅದಾದ್ಮೇಲೆ ಅವ್ರು ಅಹಮದಾಬಾದ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಾಂಜಾನ ತರಿಸ್ತಾರೆ. ಗಾಂಜಾನ ತರಿಸಿ, ಹಲೋ, ಎಸ್ ಎಸ್, ಮಾತಾಡಿ ಮಾತಾಡಿ, ಮುಂದುವರಿಸಿ. ಹಲೋ ಕರೆಪ್ಪ, ಮುಂದುವರಿಸಿ ಸರ್. ಅದೇ ಸರ್, ಅಹಮದಾಬಾದ್ ಅಲ್ಲಿ ಇವರು ಗಾಂಜಾ ತರಿಸ್ತಾರೆ. ಗಾಂಜಾ ತರಿಸ್ಬಿಟ್ಟು ನನ್ನ ಬೆಡ್ ಮೇಲೆ ಹಿಂಗ ವಿಡಿಯೋ ಸಮೇತ ಕಳ್ಸಿದೀನಿ, ಅವರು ಗಾಂಜಾ ಮಾಡ್ತಾ ಇರೋದು ಸಮೇತ, ಪ್ಯಾಕೆಟ್ ಸಮೇತ ಗಾಂಜಾನ ಕ್ಲೀನ್ ಮಾಡ್ತಾ ಇರೋದು ಸಮೇತ ನಾನು ವಿಡಿಯೋ ಕಳ್ಸಿ, ನಾನು ತುಂಬಾ ಬೇಡ್ಕೊಂತೀನಿ ಸರ್. ನಾನು ತುಂಬಾ ಬೇಡ್ಕೊಂತೀನಿ ಅವ್ರನ್ನ, ಪ್ಲೀಸ್ ಮಾಡಬೇಡಿ. ಒಂದು ಫ್ರೆಂಡ್, ಇವರ ಒಂದು ಬೆಸ್ಟ್ ಫ್ರೆಂಡ್ ಕೈಲಿಂದ ಇವರು ಅಲ್ಲಿ ಗಾಂಜಾ ತರಿಸ್ ಹೇಳಿದೀನಿ. ಪ್ರೆಸೆಂಟ್ ಟೂರ್ನಮೆಂಟ್ ವಿಜಯ್ ಹಜಾರೆ ಟೂರ್ನಮೆಂಟ್ ಆಗ್ತಾ ಇತ್ತು ಸರ್. ಸೊ ನಿಮ್ಗೆ ಗೊತ್ತಿರಬೇಕು, ಬಿಸಿಸಿಐ ಆಂಟಿ ಡೋಪಿಂಗ್ ಟೆಸ್ಟ್ ಅಂತ ಇರುತ್ತೆ ಸರ್. ಸೊ ಎಲ್ಲಾ ಕ್ರಿಕೆಟರ್ಗೆ ಆಂಟಿ ಡೋಪಿಂಗ್ ಟೆಸ್ಟ್ ಮಾಡಿದ್ರೆ ಯಾವ ಮ್ಯಾಚ್ ಆಡಕ್ಕಾಗಲ್ಲ ನಾವು. ಇವಾಗ ನಾನು ಗಾಂಜಾ ಮಾಡಿದ್ರೆ ನಾನು ಯಾಕೆ ಆಂಟಿ ಡೋಪಿಂಗ್ ಟೆಸ್ಟ್ ಅಲ್ಲಿ ಇದುವರೆಗೂ ಸಿಗಾಕೊಂಡಿಲ್ಲ? ನನ್ನ ಪಾಯಿಂಟ್ ಅದು. ಯಾಕಂದ್ರೆ ಐ ಪಿ ಎಲ್ ಅಲ್ಲಿ ಆಂಟಿ ಡೋಪಿಂಗ್ ಟೆಸ್ಟ್ ಇದೆ, ವಿಜಯ್ ಹಜಾರೆ. ಬಿಸಿಸಿಐ ದ ಮೇನ್ ಕಾನ್ಸೆಪ್ಟ್ ಆಫ್ ಕ್ರಿಕೆಟ್ ಅಂದ್ರೆ ಆಂಟಿ ಡೋಪಿಂಗ್. ಸೊ ಅದನ್ನ ಟೆಸ್ಟ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ನೀವು ಆಂಟಿ ಡೋಪಿಂಗ್ ಟೆಸ್ಟ್ ಇವಾಗ ಬಿಸಿಸಿಐ ಕಡೆಯಿಂದ ನಾನು ಕಾರ್ಯಪ್ಪನಿಗೆ ಏನಾದ್ರೂ ಒಂದು ರಾಂಗ್ ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಸಿಗಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ಶಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮಿ.
ಬಟ್ ನಾನೇನ್ ಹೇಳೋದು ಒಂದೇ ಒಂದು ಪಾಯಿಂಟ್, ಅವಳು ನನ್ನ ಬೆಡ್ ಮೇಲೆ ಕುತ್ಕೊಂಡು ನಾನು ತುಂಬಾ ಕೇಳ್ಕೊತೀನಿ ಸರ್ ವಿಜಯ ಸರ್ ಟೈಮಲ್ಲಿ, ಪ್ಲೀಸ್ ಮಾಡಬೇಡ ನನ್ನ ಕ್ರಿಕೆಟಿಂಗ್, ಇದು ಒಂದು ಒಂದೇ ಒಂದು ಸಿಗಾಕೊಂಡ್ರೆ ನನ್ನ ಕ್ರಿಕೆಟಿಂಗ್ ಕರಿಯರ್ ಹೋಗ್ಬಿಡುತ್ತೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ